ಆಂಜಿಯೋಗ್ರಾಫ್ ಮತ್ತು ಆಂಜಿಯೋಪ್ಲಾಸ್ಟಿ 24 ಗಂಟೆಗಳ ಕಾಲ ಐಸಿಯು ಸೌಲಭ್ಯದಂತಹ ಹೃದ್ರೋಗಿಗಳಿಗೆ ಸಂಪೂರ್ಣ ಚಿಕಿತ್ಸೆ ನೀಡಿದ ಕಲಬುರಗಿಯ ಮೊದಲ ಹೃದ್ರೋಗ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಗುಲ್ಬರ್ಗಾ ಹಾರ್ಟ್ ಫೌಂಡೇಶನ್ ಹಿರಿಯ ಹೃದ್ರೋಗ ಮತ್ತು ಎದೆ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ 8 ವರ್ಷಗಳಲ್ಲಿ ಹಿರಿಯ ಹೃದ್ರೋಗ ತಜ್ಞ ಡಾಕ್ಟರ್ ಬಸವರಾಜ್ ಅಮರ್ಕೇಟ್, ಡಾಕ್ಟರ್ ಇರಣ್ಣ ಹಿರಾಪುರ್, ಡಾಕ್ಟರ್ ಸಿದ್ದಪ್ಪ ಮಾರ್ಗೋಳ್ ಮತ್ತು ಡಾಕ್ಟರ್ ವಿರಾಜ್ ಕಲಬುರ್ಗಿ ಅವರ ಮಾರ್ಗದರ್ಶನದಲ್ಲಿ ಹೃದ್ರೋಗಿಗಳ ಸೇವೆ ಸಲ್ಲಿಸಿದೆ. ಈವರೆಗೆ 5,000ಕ್ಕೂ ಹೆಚ್ಚು ಎಂಜಿಯೋಗ್ರಾಫ್ ಮತ್ತು 2,500ಕ್ಕೂ ಹೆಚ್ಚು ಎಂಜಿಯೋಪ್ಲಾಸ್ಟಿಗಳನ್ನ ಮಾಡಿದ್ದೇವೆ. ಅಲ್ಲದೆ 5,000ಕ್ಕೂ ಗಂಭೀರ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದೇವೆ. ಕೋವಿಡ್ ನಿಯಂತ್ರಣಕ್ಕೆ ಇತರ ಆಸ್ಪತ್ರೆಗಳೊಂದಿಗೆ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಇದಕ್ಕೆ ಮತ್ತೊಂದು ಗರಿ ಎನ್ನುವಂತೆ ಗುಲ್ಬರ್ಗಾ ಹಾರ್ಟ್ ಫೌಂಡೇಶನ್ ಹಿರಿಯ ಹೃದ್ರೋಗ ಮತ್ತು ಎದೆ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ತೆರೆದ ಹೃದಯದ ಶಸ್ತ್ರಚಿಕಿತ್ಸೆಗಾಗಿ ವಿಶೇಷ ವಿಭಾಗ ಆರಂಭಿಸಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಇದು ಮೊದಲನೆಯದಾಗಿದೆ. ಎಲ್ಲ ವಯಮಾನದವರಿಗೆ ದಿನದ 24 ಗಂಟೆಯೂ ತೆರೆದ ಹೃದಯದ ಶಸ್ತ್ರಚಿಕಿತ್ಸೆಗಳನ್ನ ಮಾಡಲಾಗುತ್ತೆ. ಈಗಾಗಲೇ ವಿಶೇಷ ವಿಭಾಗ ಆರಂಭಗೊಂಡ ಕೇವಲ 20 ದಿನಗಳಲ್ಲಿ 10ಕ್ಕೂ ಹೆಚ್ಚು ತೆರೆದ ಹೃದಯ, ಶ್ವಾಸಕೋಶ ಮತ್ತು ನಾಳೀಯ ಶಸ್ತ್ರಚಿಕಿತ್ಸೆಗಳನ್ನ ಮಾಡಲಾಗಿದೆ. ಅತ್ಯಾಧುನಿಕ ಮೂಲ ಸೌಕರ್ಯಗಳನ್ನ ಗುಲ್ಬರ್ಗಾ ಹಾರ್ಟ್ ಫೌಂಡೇಶನ್ ಹೊಂದಿದ್ದು ರೋಗಿಗಳು ಸದ್ಬಳಕೆ ಮಾಡಿಕೊಳ್ಬೇಕು ಎಂದು ಫೌಂಡೇಶನ್ನ ಪ್ರಮುಖ ವೈದ್ಯರು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಯನ್ನು ಮಾಡುವಂತ ಒಂದು ವ್ಯವಸ್ಥೆ ನಮ್ಮ ಹಾರ್ಟ್ ಫೌಂಡೇಶನ್ನಲ್ಲಿ ಇದೆ. ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಗುಲ್ಬರ್ಗಾ ಹಾರ್ಟ್ ಫೌಂಡೇಶನ್ ಕಳೆದ 7 ವರ್ಷದಿಂದ ಹೃದಯಕ್ಕೆ ಬರುವಂಥ ಯಾವುದೇ ಒಂದು ಕಾಯಿಲೆ ಆಗಲಿ ನಮ್ಮ 4 ಹಿರಿಯ ಹೃದಯ ತಜ್ಞರು ಅದರ ಚಿಕಿತ್ಸೆ ಮಾಡುತ್ತಾ ಬಂದಿದ್ದರು. ಇವತ್ತಿಗೆ ನಾವೊಂದು ಹೊಸ ವಿಭಾಗ ಪ್ರಾರಂಭಿಸ್ತಾ ಇದ್ದೀವಿ. ಅದು ಹೃದಯ, ಶ್ವಾಸಕೋಶ ಮತ್ತು ರಕ್ತನಾಳದ ಸಂಬಂಧ ಶಸ್ತ್ರಚಿಕಿತ್ಸೆಯ ವಿಭಾಗ, ಅಂದರೆ ಹಾರ್ಟ್, ಲಂಗ್ ಮತ್ತು ವ್ಯಾಸ್ಕುಲರ್ ಸರ್ಜರಿ ಡಿಪಾರ್ಟ್ಮೆಂಟ್ ಓಪನ್ ಮಾಡ್ತಾ ಇದ್ದೀವಿ. ಓಪನ್ ಹಾರ್ಟ್ ಸರ್ಜರಿ, ಇದರಲ್ಲಿ ಓಪನ್ ಹಾರ್ಟ್ ಸರ್ಜರಿ, ಓಪನ್ ಹಾರ್ಟ್ ಬೈಪಾಸ್ ಆಗಿರ್ಬೋದು ದೊಡ್ಡವರಲ್ಲಿ, ವಯಸ್ಕರಲ್ಲಿ, ಅಥವಾ ಹೃದಯದ ವ್ಯಾಲ್ ಬದಲಾವಣೆ, ಕವಾಟಗಳು ಬದಲಾವಣೆ ಮಾಡ್ತೀವಿ. ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದಾಯಿಂದ ಬರುವಂಥ ಒಂದು ರಂಧ್ರಗಳು, ನಾನಾ ರೀತಿಯ ರಂಧ್ರಗಳು ಇರ್ತವೆ, ಹೃದಯದಲ್ಲಿ ಡಿಫೆಕ್ಟ್ಸ್ ಇರ್ತವೆ, ಅದೆಲ್ಲ ರಿಪೇರಿ ಮಾಡುವಂಥ ವ್ಯವಸ್ಥೆ. ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಹೃದಯದ ಕ್ಯಾನ್ಸರ್ ಆಗಿದ್ದು ಶ್ವಾಸಕೋಶದ ಸಂಬಂಧ ಕಾಯಿಲೆ ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಕ್ಷಯರೋಗದಿಂದ ಲಂಗ್ಸ್ ಡ್ಯಾಮೇಜ್ ಆಗಿದ್ದರೆ, ಕ್ಷಯರೋಗದ ಇನ್ಫೆಕ್ಷನ್ ಇದ್ದರೆ ಅಥವಾ ಕ್ಷಯಕ್ಕೆ ಒಂದು ಆಕ್ಸಿಡೆಂಟ್ ಆಗಿ ಟ್ರಾಮಾ ಆಗಿದ್ದರೆ ಅದನ್ನು ಸರ್ಜರಿ ಮುಖಾಂತರ ಒಂದು ಚಿಕಿತ್ಸೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿದೆ. ಏನಿದೆ ರಕ್ತನಾಳ ಅಂದ ಕೈಯಲ್ಲಿ ಕಾಲು ರಕ್ತನಾಳಗಳಿದ್ದಾವೆ, ತುಂಬ ಜನ ಬ್ಲಾಕ್ಸ್ ಬರುತ್ತೆ, ಆ ಬ್ಲಾಕ್ಸನ್ನು ಬೈಪಾಸ್ ಮಾಡೋಂಥ ಒಂದು ವ್ಯವಸ್ಥೆ ಸಹ ನಮ್ಮ ಸಂಸ್ಥೆಗೆ. ನಾನು ಸುಮಾರು 22 ವರ್ಷದಿಂದ ಈ ಹೃದಯದ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೆ. ದೇಶದ ವಿದೇಶದ ನಾನಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಜನ್ಮಸ್ಥಳ. 27 ವರ್ಷದ ನಂತರ ಈ ಸ್ಥಳಕ್ಕೆ ನಾನು ಬರ್ತಾ ಇದ್ದೀನಿ. ಓಕೆ, ಇನ್ನೊಂದು ಮುಖ್ಯ ಅಂತಂದರೆ ನಾವು ಇಲ್ಲಿ ಚಿಕ್ಕ ಕೀ ಹೋಲ್ ಹಾರ್ಟ್ ಸರ್ಜರಿ ಅಂತ ಹೇಳ್ತೀವಿ. ಚಿಕ್ಕ ರಂಧ್ರದ ಮೂಲಕ ಹೃದಯದ ಬೈಪಾಸ್ ಆಗಲಿ, ಹೃದಯದ ಕವಾಟ ಬದಲಾವಣೆ ಅನ್ನೋದು ಒಂದು ಕಲೆ. ಅದನ್ನು ನಾನು ಜಪಾನಲ್ಲಿ ತರಬೇತಿ ಪಡೆದಿದ್ದೇನೆ ಅಲ್ಲೊಂದು 20 ವರ್ಷ ಮುಂಚೆ. ಮತ್ತು ಅದ್ರ ಜೊತೆಗೆ ಅಂಗಗಳ ಕಸಿ, ಹಾರ್ಟ್ ಆ್ಯಂಡ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್, ಅದ್ರ ಟ್ರೈನಿಂಗ್ ಬಂದುಬಿಟ್ಟು ಇಂಗ್ಲೆಂಡಿಂದ ಮಾಡ್ತಿದ್ದೀನಿ. ಇದು ತುಂಬ ಇನಿಷಿಯಲ್ ಸ್ಟೇಜು. ಮುಂದಿನ ನಮ್ಮದು ಒಂದು ವ್ಯವಸ್ಥೆಗೆ ಒಂದು ತರಬೇತಿ ಎಲ್ಲನೂ ತೊಗೊಂಡ್ಬಿಟ್ಟು ಈ ಸ್ಥಳಕ್ಕೆ ಬಂದಿದ್ದೀನಿ. ಇದಕ್ಕೆ ಬೇಕಾಗುವಂಥ ಎಲ್ಲ ಉಪಕರಣಗಳು, ಇನ್ಫ್ರಾಸ್ಟ್ರಕ್ಚರ್ ನಮ್ಮ ವ್ಯವಸ್ಥೆ ಸಂಸ್ಥೆಯಲ್ಲಿ ವ್ಯವಸ್ಥೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಈ ವಿಭಾಗದ ಜನರು ಬ್ಯಾಂಗ್ಳೂರು, ಹೈದರಾಬಾದ್ ಅಥವಾ ಮೇಜರ್ ಸಿಟಿ ಹೋಗುವಂಥ ಪರದಾಟ ಏನಿಲ್ಲ, ಎಲ್ಲನೂ ಇಲ್ಲೇ. ಸೊ ಆ ಒಂದು ವ್ಯವಸ್ಥೆಯನ್ನು ನಿಮ್ಮ ಮುಖಾಂತರ ಈ ವಿಭಾಗದ ಜನಕ್ಕೆ ತಲುಪಬೇಕು. ನಾನು ಇಲ್ಲಿವರೆಗೆ ಸುಮಾರು 10,000 ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ದೀನಿ. 5,000 ಶ್ವಾಸಕೋಶದ, 5,000 ರಕ್ತನಾಳ, ಇನ್ನೂ ಜಾಸ್ತಿ ಇರ್ಬೋದು. ಅದ್ರ ಜೊತೆ ಶ್ವಾಸನಾಳ, ಅನ್ನನಾಳ, ಕೆಲವೊಂದು ಕ್ಲಿಷ್ಟಕರವಾದ ಏನು ಶಸ್ತ್ರಚಿಕಿತ್ಸೆಗಳು ಇರ್ತವೆ ಅದೆಲ್ಲನೂ ನಾನು ಮಾಡುವಂಥ ಒಂದು ತರಬೇತಿಯನ್ನು ಮಾಡಿದ್ದೀನಿ. ಎಸ್, 24/7 ಸರ್, 24 ಗಂಟೆ ಈ ಸೇವೆಯಲ್ಲಿ ನಾವು ಇರ್ತೀವಿ. ಒಂದು ತಿಂಗಳಾಯಿತು, ಈ ಒಂದು ತಿಂಗಳು ಆಲ್ರೆಡಿ ನಾವು ಪ್ರಾರಂಭಿಸಿದ್ದೀವಿ. ಈ ಪ್ರಾರಂಭ ಅರೌಂಡ್ ಮೋರ್ ದ್ಯಾನ್ 12 ಓಪನ್ ಹಾರ್ಟ್ ಸರ್ಜರಿ, ಶ್ವಾಸಕೋಶದ ಸರ್ಜರಿ ರಕ್ತ ಸರ್ಜರಿ ಆಲ್ರೆಡಿ ಮಾಡಿದ್ವಿ. ನಾವು ಬಂದ್ಮೇಲೆ ಸ್ಪೆಷಾಲಿಟಿ
ಒಂದು ಅನುಭವ ಸರ್, 22 ವರ್ಷದ ಅನುಭವ ಇದೆ ನನಗೆ. ಪೇಷಂಟ್ ಬಂದ್ರೆ ಹಾರ್ಟ್ ಎಲ್ಲೆಲ್ಲೇ ಬಿಕಾಸ್ ಇಟ್ ಇಸ್ ಓಪನ್ ಹಾರ್ಟ್ ಸರ್ಜರಿ, ಇಟ್ ವೆರಿ ಡಿಫಿಕಲ್ಟ್ ಫಾರ್ ಟೇಕ್ ಅಪ್ ದಟ್ ಹ್ಯೂಜ್ ಆಪರೇಷನ್, ಇಟ್ ವೆರಿ ಬಿಗ್ ಆಪರೇಷನ್ ಟುಡೇ. ಎವ್ರಿ ಟೈಮ್ ಒಲಿ ಒಲಿ ಸೆಂಡ್ ಕೊಲೆಸ್ಟ್ರಾಲ್ ಯೂಸ್ವಲಿ ನಾರ್ಮಲ್ ಇರಬೇಕು, ಬಟ್ ಯೂಸ್ವಲಿ ಸಮ್ ಪೀಪಲ್ ಇಟ್ ವಿಲ್ ಬಿ ಆನ್ ಹೈಯರ್ ಸೈಡ್. ವಿ ಹ್ಯಾವ್ ಪುಟ್ ಆನ್ ಮೆಡಿಕೇಶನ್ಸ್ ಮೇಲೆ ಇಟ್ಟಿರ್ತೀನಿ. ಸಮಟೈಮ್ಸ್ ಎಲ್ಲ 1000 ಅಂತ ಹೇಳಿದ್ರೆ ಎಲ್ಲ ಫ್ಯಾಮಿಲಿಯಲ್ಲಿ ಇರ್ತಾವೆ, ಫ್ಯಾಮಿಲಿಯಲ್ಲಿ ಬಂದಿರ್ತಾವೆ. ಸಮಟೈಮ್ಸ್ ಆಲ್ಕೋಹಾಲ್ ಇವೆಲ್ಲ ಕೆಟ್ಟ ಪ್ರಸಾರ ಇದ್ದಿರ್ಸಲು ಹೈಯರ್ ಸೈಡ್ ಇರ್ತದೆ. ಆಗೋ ಚಾನ್ಸಸ್ ಪ್ಯಾನ್ಕ್ರೆಡಿಟಿಸ್ ಅಂತ ಹೇಳ್ತೀವಿ, ಪ್ಯಾನ್ಕ್ರೆಡಿಟಿಸು ಆಗುತ್ತೆ. ಆ್ಯಕ್ಚುಲಿ ಕಾರ್ಡಿಯಕ್ ಸರ್ಜರಿಮಧ್ಯೆ ಕಾರ್ಡಿಯಾಲಜಿ ಇಂಟರ್ವೆನ್ಷನ್ ಏನು ಇರ್ತಲ್ಲ, ಇದೊಂದು ಟೀಮ್ ವರ್ಕ್ ಇದೆ. ಎಲ್ಲ ಒಂದು ಟೀಮ್ ಮೆಂಬರ್ ಇದ್ದಾಗಲೇ ಒಂದು ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ. ಬರೀ ಕಾರ್ಡಿಯಲ್ಸ್ ಇದ್ದು ಕಾರ್ಡಿಯಕ್ ಸರ್ಜನ್ ಇಲ್ಲ, ಅದು ಕಾರ್ಡಿಯಕ್ ಸರ್ಜನ್ ಕಾಡಿಸಲಿಲ್ಲ ಯಾವುದು, ಅದ್ರ ಜೊತೆ ಕ್ರಿಟಿಕಲ್ ಕೇರ್. ಓಕೆ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೋ ಜನ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ತುಂಬ ಅನ್ಸ್ಟೇಬಲ್ ಕಂಡೀಷನ್ ಬರ್ತಾರೆ. ಅದಕ್ಕೆ ಸ್ಟೆಬಿಲೈಸೇಷನ್ ಮಾಡೋಕ್ಕೆ ಕ್ವಾಲಿಫೈಡ್ ಅನಸ್ಥೆಸಿಸ್ಟ್ ಇದೆ ನಮ್ಮ ಹತ್ರ ಫುಲ್ ಟೈಮ್. ಓಕೆ, ಡಾಕ್ಟರ್ ಫೋಕಾನ್ ಆಗಲಿ, ಡಾಕ್ಟರ್ ಕಾಸಿಮ್ ಆಗಲಿ, ಕೂತಿರ್ತೀವಿ ನಾವು. ಯಾರಾದ್ರೂ ಒಬ್ರು ಇರೇ ಇರ್ತಾರೆ, ಯಾವುದೇ ಕ್ಷಣಕ್ಕೆ ಹೋಗ್ರಿ ನೀವು 24 ಗಂಟೆಯಲ್ಲಿ ಗುಲ್ಬರ್ಗ ಆರ್ಟ್ ಫೌಂಡೇಶನ್ ಅಲ್ಲಿ ಒಬ್ರು ಕ್ರಿಟಿಕಲ್ ಕೇರ್ ಕ್ವಾಲಿಫೈಡ್ ಪರ್ಸನ್ ಕೂತಿರ್ತಾರೆ. ಅವ್ರದ್ದು ಏನು ಫಸ್ಟ್ ಕೆಲಸ ಸ್ಟೇಬಲ್ ಮಾಡೋದು, ಅದು ತುಂಬಾ ಇಂಪಾರ್ಟೆಂಟ್. ಏನು ಮಾಡೋದು ಸ್ಟೇಬಲ್ ಮಾಡಿ ಅದಾದ್ಮೇಲೆ ನಮ್ದೆಲ್ಲ ರೋಲ್ ಬರುತ್ತೆ. ಸೊ ಅದಕ್ಕೆ ಸೊ ವಿ ಆರ್ ಆಸ್ ಎ ಟೀಮ್ ವಿ ಆರ್ ವರ್ಕಿಂಗ್ ಟುಗೆದರ್. ಬೈಪಾಸ್ ಆದ್ಮೇಲೆ ಸರ್ ಪ್ಲೀಸ್ ಬಿ ಪಿ ಮೇಂಟೈನ್ ಮಾಡ್ಕೊಂಡು ಹೋಗಿ, ಶುಗರ್ ಊಟ ಆದಮೇಲೆ 200 ಒಳಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ, ಕೊಲೆಸ್ಟ್ರಾಲ್ ಮೇಂಟೈನ್ ಮಾಡ್ಕೊಂಡು ಹೋಗಿ, ಕ್ರಿಯಾಟಿನ್ ರಿಪೋರ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್. ಇವ್ರು ಎಷ್ಟು ಗ್ರಾಫ್ಟ್ ಹಂಗೆ ಸರ್ವೈವಲ್ ದಿಸ್ ಥಿಂಗ್ಸ್ ಆಲ್ಸೋ ಅಷ್ಟೇ ಈಕ್ವಲಿ ಭಾಳ ಸರ್. ಬಿಕಾಸ್ ಕ್ರಿಯಾಟಿನ್ ಏನು ಜಾಸ್ತಿ ಇದೆ, ಥ್ರಾಂಬಸ್ ಏನಂತ ಹೇಳ್ತೀವಲ್ಲ ಸರ್, ಈ ಥ್ರಾಂಬಸ್ ಲೋಡ್ ವಿಲ್ ಬಿ ಮೋರ್ ಇನ್ ದ ಕಂಪೇರ್ ಟು ದಿ ನಾರ್ಮಲ್ ಪರ್ಸನ್ ವಾಸ್ ದ ಕ್ರಿಯಾಟಿನ್ ನಾರ್ಮಲ್ ಲೆವೆಲ್, ದಟ್ ಈಸ್ ಮೋರ್ ಡೇಂಜರಸ್. ಅದ್ರ ಒಂದು ಕಂಡೀಷನ್ ಇದೆ ಸರ್, ಕಾರ್ಡಿಯೋ ರಿನಲ್ ಸಿಂಡ್ರೋಮ್. ಏನಾದ್ರು ಸಿಂಡ್ರೋಮ್ ಅಂತ ಕಾರ್ಡಿಯೋ ರಿನಲ್ ಸಿಂಡ್ರೋಮ್ ಅಂತೇಳಿ ಏನಾದರೂ ಅಂದ್ರೆ ಎರಡೂ ಎಲ್ಲ ನಮ್ಮ ಆರ್ಗನ್ಸ್ ಎಲ್ಲ ಹಿಮೋಡಕ್ಕೆ ಒಂದು ಸಂಬಂಧದೇ ಕೆಲಸ ಮಾಡ್ತೀವಿ. ನಮ್ಮ ಮಷಿನಲ್ಲಿ ಕ್ಯಾರೋ ಅಂದ್ರೆ ಸ್ಟೇರಿಂಗ್ ಮಾಡೋದು ಹಿಮೋ, ಹಂಗಿಲ್ಲ ಹಾರ್ಟು, ಲಂಗ್ಸು, ಕಿಡ್ನೀಸು, ಎಲ್ಲ ಎಲ್ಲ ಸಿಸ್ಟಮ್ ಕಾರ್ಡಿಯಾಗಿ ಕೆಲಸ ಮಾಡ್ತೀವಿ. ಅದರಲ್ಲಿ ಮೆಡಿಕಲ್ ಟರ್ಮಲ್ಲಿ ಕಾರ್ಡಿಯೋ ರಿನಲ್ ಸಿಂಡ್ರೋಮ್ ಅಂತೇಳಿ. ಸೊ ಯಾವಾಗ ಕಿಡ್ನಿ ಫಂಕ್ಷನ್ ಅಬ್ನಾರ್ಮಲ್ ಆಗುತ್ತೋಗುತ್ತೆ, ನಮ್ದು ಇವ್ರಿ ಕೊಲೆಸ್ಟ್ರಾಲ್ ಮೆಕ್ಯಾನಿಸಮ್ಸ್ ಎಲ್ಲ ಹೇಳಿದ್ರಲ್ಲ ಅದು ಜಾಸ್ತಿ ಆಗೋದು, ಅಥರೋಸ್ಕ್ಲೆರೋಟಿಕ್ ಪ್ಲಾಕ್ ಜಾಸ್ತಿ ಆಗೋದು, ಆಮೇಲೆ ಕಾಗ್ನಿಷನ್ ಫ್ಯಾಕ್ಟರ್ಸ್ ಅಬ್ನಾರ್ಮಲ್ ಆಗಿ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ ಚಾನ್ಸಸ್ ಆಗೋದು, ಇದರಲ್ಲೆಲ್ಲ ಇಂಥ ಒಂದಕ್ಕೊಂದು ರೇಟ್. ಈವನ್ ಹಾರ್ಟ್ ಫೇಲ್ ಆದರೂ ಅದು ಕಿಡ್ನಿ ಮೇಲೆ ಬೀಳುತ್ತೆ ಸರ್ ಆಗುತ್ತೆ, ಕಿಡ್ನಿ ಫೇಲ್ ಆದ್ರೂ ಅದರ ರಿಪರ್ಕೇಷನ್ಸ್ ಹಾರ್ಟ್ ಮೇಲೆ ಬರುತ್ತೆ. ಈ ಥರ ಎಲ್ಲ ನೆಕ್ಸ್ಟ್ ಡಿಸೀಸ್ ಇದ್ದಾಗ ನಮ್ಮ ಇಂಟರ್ನ್ಸ್ ಇಷ್ಟು ಕಾಸಿಮ್ ಫೋಕಾನ ಅದು ನೋಡ್ಕೊಳ್ತಾರೆ ಅಂತ ಜೊತೆಗೆ. ಇವ್ರು ಬಂದಾಗ ಇಮಿಡಿಯೇಟ್ಲಿ ಪೇಷಂಟ್ ಸೀರಿಯಸ್ ಎಲ್ಲ ಇದ್ದಾಗ 12 ಮಾತ್ರ ಹೇಳ್ತೀವಿ, ಶ್ವಾಸಕೋಶದೆಲ್ಲ ನೀರಲ್ಲಿ ತುಂಬಿದ್ರು ಅವಾಗ ಇಮಿಡಿಯೇಟ್ಲಿ ಸ್ಟೇಬಲ್ ಮಾಡಿ, ಇಂಟುಬೇಟ್ ಮಾಡಿ, ವೆಂಟಿಲೇಟರ್ಸ್ ಎಲ್ಲ ಹಾಕಿ ಇಮಿಡಿಯೇಟ್ ಸ್ಟೇಬಲ್ ಮಾಡ್ತಾರೆ ಡಾಕ್ಟರ್ ಕಾಸಿಮ್. ಕಾಸಿಮ್ ಅವರು ಸ್ವಲ್ಪ ಕ್ರಿಟಿಕಲ್ ಕೇರ್ ಬಗ್ಗೆ ಹೇಳ್ತಾರೆ, ಯಾಕಂದ್ರೆ ಅದೊಂದು ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್, ತುಂಬ ಕಮ್ಮಿ ಜನಗಳು ಇದೆ ಕ್ರಿಟಿಕಲ್ ಕೇರ್ ಇಂಪಾರ್ಟೆನ್ಸ್ ಏನು. ಹಾಂ, ಹಲೋ, ಮೈಸೂರು ಡಾಕ್ಟರ್ ಕಾಸಿಮ್. ಐ ಡಿಡ್ ಮೈ ಎಮ್ ಡಿ ಅನೆಸ್ಥೀಶಿಯಾ ಫ್ರಮ್ ಎಸ್ ಎನ್ ಎಲ್ ಜೈಪುರ್. ಪೋಸ್ಟ್ ಎಮ್ ಡಿ ಹ್ಯಾವ್ ಬೀನ್ ಟ್ರೈನ್ಡ್ ಫಾರ್ ಲೈಕ್ 5 years ಇನ್ ಕ್ರಿಟಿಕಲ್ ಕೇರ್ ಮೆಡಿಸಿನ್. ಕ್ರಿಟಿಕಲ್ ಕೇರ್ ಮೆಡಿಸಿನ್ ಬೀಂಗ್ ಲೈಕ್ ಅ ನ್ಯೂ ಡಿಪಾರ್ಟ್ಮೆಂಟ್ ಫಾರ್ ಅವರ್ ಗುಲ್ಬರ್ಗ, ಮೋಸ್ಟ್ ಆಫ್ ದ ಲೇ ಮ್ಯಾನ್ ಆಸ್ ವೆಲ್ ಆಸ್ ಮೆನಿ ಆಫ್ ಅವರ್ ಡಾಕ್ಟರ್ಸ್ ಆಲ್ಸೋ ನಾಟ್ ಶ್ಯೂರ್ ಲೈಕ್ ವಾಟ್ ದೀಸ್ ಕ್ರಿಟಿಕಲ್ ಕೇರ್ ಗೈಸ್ ವಿಲ್ ಬಿ ಡೂಯಿಂಗ್. ಅವರ್ ಮೇನ್ ಜಾಬ್ ಇಸ್ ಟು ಐಡೆಂಟಿಫೈ ದ ಲೈಫ್ ಥ್ರೆಟ್ನಿಂಗ್ ಇಶ್ಯೂಸ್ ಆ್ಯಂಡ್ ಟು ಸಾಲ್ವ್ ದಟ್. ಸಪೋಸ್ ಅ ಪೇಷಂಟ್ ಈಸ್ ಹ್ಯಾವಿಂಗ್ ಅ ಸಿವಿಯರ್ ಚೆಸ್ಟ್ ಪೇನ್ ಇನ್ ದ ನೈಟ್, ಮೋಸ್ಟ್ ಆಫ್ ದ ಸ್ನೋ ಲೈಕ್ ಓ ಇಟ್ ವಿಲ್ ಬಿ ಅಸೋಸಿಯೇಟ್ ವಿತ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಎವ್ರಿಬಡಿ ವಿಲ್ ರಶ್ ಇಸ್ ಹಾರ್ಟ್ ಅಟ್ಯಾಕ್. ಸಪೋಸ್ ಅ ಪೇಷಂಟ್ ಇಸ್ ಹ್ಯಾವಿಂಗ್ ಸಿವಿಯರ್ ಅಬ್ಡಾಮಿನಲ್ ಪೇನ್, ವಿಲ್ ಬಿ ಯೂಶ್ವಲಿ ಕನ್ಫ್ಯೂಸ್ ವೇರ್ ಟು ಗೋ ಇನ್ ದ ಮಿಡ್ ನೈಟ್ 4 AM. ಸಪೋಸ್ ಅ ಪೇಷಂಟ್ ಹ್ಯಾವಿಂಗ್ ಸಿವಿಯರ್ ಅಬ್ಡಾಮಿನಲ್, ವಿಲ್ ಬಿ ಯೂಶ್ವಲಿ ಕನ್ಫ್ಯೂಸ್ಡ್ ವೇರ್ ಟು ಗೋ, ವಿಚ್ ಹಾಸ್ಪಿಟಲ್ ಟು ಗೋ, ವಿಚ್ ಡಾಕ್ಟರ್ ಟು ಶೋ. ಇನ್ ದ್ಯಾಟ್ ಸಿಚುವೇಶನ್ ಕಮ್ಸ್ ದ ಕ್ರಿಟಿಕಲ್ ಕೇರ್ ಮೆಡಿಸಿನ್, ಏನೋ ದಿ ವಿಲ್ ಐಡೆಂಟಿಫೈ ವೈ ದಟ್ ಅಬ್ಡಾಮಿನಲ್ ಪೇನ್ ಆ್ಯಂಡ್ ಹೌ ಟು ಡೀಲ್ ವಿತ್ ದಟ್, ಆ್ಯಂಡ್ ವಿ ವಿಲ್ ಡೂ ಲೈಕ್ ವಿಚ್ ಎವರ್ ಸ್ಕ್ಯಾನಿಂಗ್ ಲೈಕ್ ರಿಕ್ವೈರ್ಡ್ ದೆನ್ ಆ್ಯಂಡ್ ದೇರ್. ಇನ್ ಅವರ್ ಗುಲ್ಬರ್ಗ ಹಾರ್ಟ್ ಫೌಂಡೇಶನ್ ವಿ ಹ್ಯಾವ್ ಗಾಟ್ USG ಮಷೀನ್ 24/7, ಇಟ್ ವಿಲ್ ಬಿ ಅವೈಲೇಬಲ್ ಇನ್ ದ ICU. ಈವನ್ ದೋ ದ ರೇಡಿಯಾಲಜಿಸ್ಟ್ ವಿಲ್ ಬಿ ಡೂಯಿಂಗ್ USG ಅಬ್ಡಾಮಿನ್ ಇಸ್ ನಾಟ್ ಅವೈಲೇಬಲ್, ವಿ ಆರ್ ಲೈಕ್ ಟ್ರೈನ್ ಟು ಸಿ ವಿತ್ USG ಮಷೀನ್ ಆಲ್ಸೋ. ಸೊ ವಾಟ್ ಈಸ್ ದೇರ್, ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಅಬ್ಡಾಮಿನ್ ಆರ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಟಮಿ, ಏನೋ. ಸೊ ಲಾಟ್ ಆಫ್ ಥಿಂಗ್ಸ್ ಕ್ಯಾನ್ ಬಿ ಡನ್ ಇನ್ ದ ಕ್ರಿಟಿಕಲ್ ಕೇರ್ ಮೆಡಿಸಿನ್, ಏನೋ. ಅಪಾರ್ಟ್ ಫ್ರಮ್ ಡೆಫಿನೆಟ್ಲಿ ದರ್ಸ್ ಅ ಕಾರ್ಡಿಯಕ್ ICU, ಹೋಲ್ ಆಫ್ ದ ಕಾರ್ಡಿಯಕ್ ಡಿಪಾರ್ಟ್ಮೆಂಟ್ ಇನ್ ಅವರ್ ಗುಲ್ಬರ್ಗ ಹಾರ್ಟ್ ಫೌಂಡೇಶನ್ ಟು ಸಪೋರ್ಟ್ ದೆಮ್ ಆ್ಯಂಡ್ ಟು ಸಪೋರ್ಟ್ ಅದರ್
patients apart from heart will be like serving them. 24/7 our critical trained guys will be there. And apart from that, we have got CT scan in-house. So it will be very good. Suppose patient requiring acute CT scan, it will be difficult for them to shift to the other centers. Suppose it's far, it will be very difficult to shift those critical care patients. So we can get it done then and there itself. And many high-risk pregnancies,